ತಂದೆ ಹೇಳಿದ್ರು ನನಗೆ ಕಷ್ಟ ಆಗುತ್ತೆ ಮರ ನೀನು ಬಿ ಎಸ್ ಸಿ ಮಾಡಿಸು ಮಾಡಿ ಅಂದರು. ನಮ್ಮ ತಂದೆ ಹೇಳಿದ್ರು ನನಗೆ ಕಷ್ಟ ಆಗುತ್ತೆ ಓದಿಸ್ಲಿಕ್ಕೆ, ನೀವು ಬಿ ಎಸ್ ಸಿ ಮಾಡಂದರು. ಬಟ್ ನನ್ನ ಮನಸ್ಸಲ್ಲಿ ಏನೋ ಇತ್ತು, ಏನಾದರೂ ಸಾಧನೆ ಮಾಡಬೇಕಂತ ಆವಾಗಲೇ ಇತ್ತು. ನಾನು ತುಂಬ ರಗಳೆ ಮಾಡಿದೆ ತಂದೆ ತಾಯಿಗೆ, ನಾನು ಓದಲೇಬೇಕು ಅಂತ ತುಂಬ ಫೋರ್ಸ್ ಮಾಡಿದೆ. ಮತ್ತು ನನ್ನ ಆಸ್ತಿ ಮಾರಿ ನನಗೆ ಓದಿಸಿ ಅಂದೆ. ಅವರು ಏನೋ ಬೇಜಾರಾಗಿ ಅಂದರೆ ಏನು ಇದಾಗಿ ನನ್ನದು ಎಜುಕೇಷನ್ ಮಾಡಿ ಬರ್ಸಿದ್ರು. ಇವತ್ತಿಂದ ಇವತ್ತರಿಗೂ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿ ಪೇಷಂಟಿಗೆ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಮತ್ತು ಇಲ್ಲಿ ಬಂದಾಗ ಆವಾಗ ನನಗೆ ತುಂಬ ಸಿಂಗರಿ ಸ್ವಲ್ಪ ಕಷ್ಟ ಇತ್ತು ಜನಕ್ಕೆ ದುಡ್ಡು ಕೊಡಲಿಕ್ಕೆಲ್ಲ. ಬಟ್ ನಾನು ಯಾರಿಗೂ ದುಡ್ಡು ಕೊಡಬೇಕು ಎಷ್ಟೇ ಕೊಡಬೇಕನ್ನು ಯಾರಿಗೂ ಮಾಡಲಿಲ್ಲ. ಒಟ್ಟು ನಾನು 18 ಬ್ರ್ಯಾಂಚ್ ಮಾಡಿದ್ದೇನೆ ಇಡೀ ಸ್ಟೇಟ್ ಅಕ್ರಾಸ್ ಕರ್ನಾಟಕದಲ್ಲಿ. ನಾನು ತುಂಬ ಜನಿಗೆ ಆದಷ್ಟು ಕಡಿಮೆ ದುಡ್ಡಲ್ಲಿ ಕಲರ್ ಫ್ರೀ ಮಾಡಿದ್ದೇನೆ. ಅಂದರೆ ಅವ್ರನ್ನ ತಗೊಳ್ಳಿಕ್ಕೆ ಅವ್ರು ಏನು ಇರಲಿಲ್ಲ ಅವ್ರ ಹತ್ರ. ಅಂಥ ಪೇಷಂಟ್ 4 ತಿಂಗಳು 5 ತಿಂಗಳು ಬಿಟ್ಟು ಗುಣಾಗೆ ಬಂದಾಗ ನಮ್ಮ ಕಾಲು ತೋರಿಸಿ ಕೈ ಮುಗಿದಾಗ ಅದರಷ್ಟು ಸಂತೃಪ್ತಿಯಲ್ಲಿ ಮನುಷ್ಯನಿಗೆ ಯಾವುದೂ ಇಲ್ಲ. ನಾನು ಅವ್ರು ಹೇಳಿದೆ ನನಗೆ ಸಿಂಗೇರಿ ಪುಣ್ಯಭೂಮಿ, ನನಗೊಂದು ಸಿಂಗೇರಿನ ತುಂಬ ಸಾಧನೆ ಮಾಡಿದ್ದೇನೆ. ಬಟ್ ಬೆಂಗಳೂರಿಗೆ ಹೋಗ್ಬೋದು, ಇದಕ್ಕಿಂತ ಜಾಸ್ತಿ ದುಡಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಸಿಂಗೇರಿಯಲ್ಲಿದ್ದೆ ನಾನು ಸೇವೆ ಕೊಡಬೇಕಂತ ನನ್ನ ಮೇನ್ ಕಾನ್ಸೆಪ್ಟ್. ನನ್ನ ಮೇನ್ ವಿಷನ್ ವೆರಿಕೋಸ್ ವೇನ್ ಫ್ರೀ ಸೊಸೈಟಿ. ತುಂಬ ಜನಿಗೆ ವೆರಿಕೋಸ್ ವೇನ್ ಏನೇನು ಗೊತ್ತಿಲ್ಲ, ಅದ್ರ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಯಾವ ಗ್ರೇಡಲ್ಲಿ ಮೆಡಿಸಿನ್ ಮಾಡಬೇಕು ಅಂದರೆ ಯಾವ ಕಾರಣಕ್ಕೆ ಬರ್ತದೆ, ಇದು ಲೈಫ್ ಸ್ಟೈಲ್ ಡಿಸೀಸು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ.